ಮೊಸಪ್ಪು ಹುಳಿ ಸೊಪ್ಪು ಅಂತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಂತೂ ಸೊಪ್ಪುಗಳಲ್ಲಿ ಹುಳಿ ಮಾಡ್ತೀವಿ, ತೊವೆ ಮಾಡ್ತೀವಿ, ಇದು ರುಬ್ಬಿಟ್ಟು ಮಾಡೋಂಥದ್ದು. ನಿಮ್ಗೆ ಆಪ್ಷನಲ್ ಬೇಕಾದರೆ ಬೆಳ್ಳುಳ್ಳಿ ಹಾಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನು ವಿತ್ ಬೆಳ್ಳುಳ್ಳಿ ತೋರಿಸಿದ್ದೀನಿ, ಭಾಳ ರುಚಿಯಾಗಿರುತ್ತೆ ಇದು. ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ, ಈರುಳ್ಳಿ ರೆಡಿ ಮಾಡ್ಕೊಳ್ಳೋಣ, ಸೊಪ್ಪುಗಳು ಎಲ್ಲ ಮಿಕ್ಸಡ್ ಸೊಪ್ಪು ಯಾವುದಾದ್ರು ಹಾಕೋಬೋದು, ದಂಟು, ಅರವೆ, ಸಬ್ಬಸಿಗೆ ಸೊಪ್ಪು, ಪಾಲಕ್ಕು, ತೊಗರಿಬೇಳೆ ಒಂದು ಕಪ್ಪಷ್ಟು ಬೇಕು ಹಾಕೋಣ, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಹುಣಸೆ ಹಣ್ಣು ನೆನೆಸಿರ್ತೀನಿ ಅದನ್ನು ಕೂಡ ಹಾಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ, ಜೀರಿಗೆ ಒಂದು ಚಮಚ ಹಾಕೊಳ್ಳೋಣ, ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳೋಣ, ಬಿಡಿಸಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಸು, ಬೇಕಾದ್ರೆ ಹಾಕೋಬೋದು. ಟೊಮ್ಯಾಟೊ ಹಾಕ್ಕೊಳ್ಳೋಣ. ನೋಡಿ, ಸೊಪ್ಪೆಲ್ಲ ನಾನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಡಿಸ್ತಿ ಕೂಗ್ಸೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಒಂದು ಚಮಚ ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಆ ಈರುಳ್ಳಿ ಫ್ಲೇವರ್ ಕೊಡುತ್ತೆ ಬಾಡಿಸಿದ್ರೆ. ಆಪ್ಷನಲ್ ಬೇಕಾದ್ರೆ ನೀವು ಈರುಳ್ಳಿ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಎಷ್ಟೋ ಜನಕ್ಕೆ ಈರುಳ್ಳಿ ಸೇರಲ್ಲ ಅಂತಾರೆ, ಅಂಥವ್ರು ಬೇಕಾಗಲ್ಲ, ಇಲ್ಲಾಂದರೆ ಹಾಕೋಬೋದು, ರುಚಿ ಕೊಡತ್ತದು. ಮೊಸಪ್ಪು ಹುಳಿ ಸೊಪ್ಪು ಅಂತ ಹೇಳ್ತಾರೆ ಇದನ್ನು, ಭಾಳ ಚೆನ್ನಾಗಿರುತ್ತೆ. ಇದು ಮುದ್ದೆಗಾಗಲಿ, ಚಪಾತಿಗಾಗಲಿ, ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಯಾವುದ್ರ ಜೊತೆಗಾದ್ರೂ ತಿನ್ಬೋದು. ನೋಡಿ, ಎಲ್ಲ ಬೇಯಿತು, ಈಗ ಬೆಂದ ಮೇಲೆ ಆರಕ್ಕೆ ಬಿಡೋಣ ಒಂದು 10 ನಿಮಿಷ. ಕಾಯ್ತುರಿ ಮೇಲೆ ಸ್ವಲ್ಪ ಹಾಕೋಣ, ಒಂದು ಕಪ್ಪಷ್ಟು ಉಪ್ಪು ಹಾಕೋಣ. ಎಲ್ಲ ಹಾಕ್ಬಿಟ್ಟು ರುಬ್ಬಿದ್ರೆ ಮೊಸಪ್ಪು ರೆಡಿ. ನೋಡಿ, ನಾನು ಒಗ್ಗರಣೆನೂ ಹಾಕಿ ನಾನು ಸ್ವಲ್ಪ ತಿಕ್ಕಾಗೆ ಮಾಡಿದ್ದೀನಿ, ಗಟ್ಟಿಯಾಗೆ ಮಾಡಿದ್ದೀನಿ. ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು. ನೋಡಿ, ಇದು ಮುದ್ದೆ ತೋರಿಸಿದ್ದೀನಿ. ನೋಡಿ, ಮುದ್ದೆಗೆ ಭಾಳ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ತುಪ್ಪ ಹಾಕ್ಕೊಂಡು ನೆಂಚ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ. ಆರೋಗ್ಯಕ್ಕಂತೂ ಸೊಪ್ಪು ಅಂದಮೇಲೆ ಕೇಳಬೇಕಾ, ಸೊಪ್ಪು ಅಂತೂ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಇದೊಂಥರ ಡಿಶ್ ಕೂಡ ನೀವು ಮಾಡ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.